ಚನ್ನಪಟ್ಟಣ ಉಪಚುನಾವಣೆಯನ್ನು ಗೆಲ್ಲಕ್ಕೆ ಮೈತ್ರಿ ಮತ್ತು ಕಾಂಗ್ರೆಸ್ ಕಸರತ್ತು ನಡೆಸುತ್ತಾ ಇದೆ ಇನ್ನೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗ್ತಾರೆ ಎನ್ನುವ ಕುತೂಹಲ ಮುಂದುವರಿಯೋದರ ಜೊತೆಗೆ ಇದೀಗ ಡಿಕೆ ಸುರೇಶ್ ಪರವಾಗಿ ಅವರ ಬೆಂಬಲಿಗರೊಬ್ಬರು ವಿಶೇಷ ಪೂಜೆಯನ್ನು ಮಾಡಿ ಗಮನ ಸೆಳೀತಾ ಇದ್ದಾರೆ ಡಿಕೆ ಸುರೇಶ್ ಪರವಾಗಿ ಶಕ್ತಿದೇವಿಯ ಮೊರೆ ಹೋಗಿದ್ದಾರೆ ಶತಚಂಡಿಕಾ ಯಾಗ ನಡೆಸಿದ್ದಾರೆ ಮಾಜಿ ಶಾಸಕ ಎಂಸಿ ಅಶ್ವತ್ ಮುಖಾಂಬಿಕೆಯ ಮುಂದೆ ಪ್ರಾರ್ಥನೆ ಮಾಡಿದ್ದಾರೆ ವಿಶೇಷ ಯಾಗದ ಮೂಲಕ ಡಿಕೆ ಸುರೇಶ್ ಪರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಡಿಕೆ ಸುರೇಶ್ ಅವರೇ ಚನ್ನಪಟ್ಟಣದ ಬೈ ಎಲೆಕ್ಷನ್ ಅಲ್ಲಿ ಅಭ್ಯರ್ಥಿಯಾಗಬೇಕು ಕಾಂಗ್ರೆಸ್ ನಿಂದ ಬರಿ ಅಭ್ಯರ್ಥಿಯಾಗದ ಮಾತ್ರವಲ್ಲ ಹೆಚ್ಚಿನ ಮತಗಳಿಂದ ಗೆಲ್ಲಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಮೂರು ಉಪಚುನಾವಣೆಯ ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚು ಗಮನ ಸೆಳೀತಾ ಇರೋದು ಚನ್ನಪಟ್ಟಣ ಕ್ಷೇತ್ರ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಒಂದು ಕಡೆ ಕಾಂಗ್ರೆಸ್ ಟಿಕೆಟ್ ಯಾರಿಗಾಗುತ್ತೆ ಅನ್ನುವ ಕುತೂಹಲ ಇನ್ನೊಂದು ಕಡೆ ಮೈತ್ರಿ ಅಭ್ಯರ್ಥಿಯ ಗೊಂದಲ ಇದರ ಮಧ್ಯೆ ಡಿಕೆ ಸುರೇಶ್ ಪರವಾಗಿ ಹೀಗೆ ಚಂಡಿಕಾ ಯಾಗ ಮಾಡಿ ಶತಚಂಡಿಕಾ ಯಾಗ ಮಾಡಿ ಅವರಿಗೆ ಟಿಕೆಟ್ ಸಿಗಬೇಕು ಅಂತ ಹೇಳಿ ದೇವರಲ್ಲಿ ಮೊರೆ ಹೋಗಿದ್ದಾರೆ